ಅಂಗವಾಗಿ ಎಎಸ್ಎಸ್ಕೆ ಅಂಬೇಡ್ಕರ್ ಸೇನೆ ಸಮಿತಿ ಕೊಪ್ಪಳ ಜಿಲ್ಲಾ ಘಟಕ ಉದ್ಘಾಟನೆ ಸಮಾರಂಭ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೇಶ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಘಟಕ ಅಧ್ಯಕ್ಷರಾಗಿ ಶಿವಕುಮಾರ್ ಚಲವಾದಿ ಬೂದಗುಂಪ ಅವರನ್ನು ಆಯ್ಕೆ ಮಾಡಲಾಯಿತು. ಸರ್ಕಾರಿ ಕೆಲಸ ಪಡ್ಕೊಂಡಂತ ಸರ್ಕಾರಿ ಅಧಿಕಾರಿಗಳು ನೆಕ್ಸ್ಟ್ ಡೇ ಒಂದು ಮನೆ ಕಟ್ಟಿ ಸತ್ಮಾರ ಯೋಜನೆ ಮಾಡ್ತಾರೆ. ಅಂಬೇಡ್ಕರ್ ಅವ್ರ ಕೃಪೆ ಇರಲ್ಲ. ಇದು ನಾವು ಮುಂದಿನ ಸದೃಢ ಅರ್ಥ ಆಯ್ತಲ್ಲ. ನಾವು ಎಷ್ಟು ನೋವು ಎಷ್ಟು ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ ಸಮುದಾಯದಲ್ಲಿ ಅಂದ್ರೆ, ನಮ್ಮಲ್ಲಿರುವಂತ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮವ್ರ ಸಪೋರ್ಟ್ ಮಾಡಿದ್ರೆ ಅಂಬೇಡ್ಕರ್ ಅವ್ರು ಹೇಳ್ತಾರ ಮಾತ್ನ ಪೇ ಬ್ಯಾಕ್ ಟು ಕಮ್ಯುನಿಟಿ. दलित्र ದಲಿತರ ಕೊಟ್ಟಿ ನಾನು ದಲಿತನಲ್ಲ, ನಾನು ಎಷ್ಟೇ ಅಲ್ಲ ಕೇಳೋನು, ನಮ್ಮ ಕೊಟ್ಟಿಲ್ಲ ಅಂತ ಅನ್ಕೊಂಡ್ಬಿಟ್ರು. ಅದಾಯ್ತಲ್ಲ, ಓಕೆ. ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸಂವಿಧಾನ ಬರ್ಕೊಂಡಂತ ಅಂಬೇಡ್ಕರ್ ಅವ್ರ ವಿಚಾರ ಬಂದಾಗ ಅಂಬೇಡ್ಕರ್ ಅವ್ರಿಗೆ ಪರ್ಯಾಯವಾಗಿ ಆರ್ಎಸ್ಎಸ್ ನ ಸ್ಥಾಪನೆ ಮಾಡೋದು ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು. ಆರ್ಎಸ್ಎಸ್ ನ ಸ್ಥಾಪನೆ ಮಾಡೋದು ಅಂಬೇಡ್ಕರ್ ಅವ್ರಿಗೆ ಪರ್ಯಾಯವಾಗಿ. ಅಂಬೇಡ್ಕರ್ ಅವ್ರನ್ನ ಹಿಂಗೆ ಬಿಟ್ರೆ ನಮ್ಮ ಇಡೀ ಸಮುದಾಯವೇ ಇಲ್ಲ ಅಂತಾರೆ ಅಂತ ಅಂಬೇಡ್ಕರ್ ಅವ್ರು ಎದುರುಕೊಂಡು ಆರ್ಎಸ್ಎಸ್ ನ ಸ್ಥಾಪನೆ ಮಾಡ್ತಾರೆ. ಸಂದರ್ಭದಲ್ಲಿ ಸಿದ್ದು ಮಣ್ಣಿನವರು, ವೀರಭದ್ರಪ್ಪ ವಕೀಲರು, ರಘು, ಗೌತಮ್ ಬಳಗನೂರ, ಸಂಜು ಬೇವಿನ ಗಿಡದ, ಉದ್ದೇಶ ಸಿವುಗಿ, ಎನ್ಕೆ ಅರ್ಜುನ್ ಮತ್ತು ಪೂಜರಪ್ಪ ಶಿಕ್ಷಕರು, ಪಿ ರಾಮಲಿಂಗಪ್ಪ ಹೂವಿನ ಹಡಗಲಿ, ಅಮರೇಶ, ಶಿವಣ್ಣ ಕೋಲಾರ ಸೇರಿದಂತೆ ಅಮರೇಶ ಹೊಸಕೋಟೆ, ನಿಂಗರಜ ಬೂದಗುಂಪ, ಅಮರೇಶ ಗುಡೂರು ಹಾಗೂ ವಿವಿಧ ದಲಿತ ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.